ಚಂದ್ರಯಾನ ಮೂರು ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲು ಸಾಧಿಸಲು ಅಡಿಯಿಟ್ಟಿದೆ. ಚಂದ್ರ ಬರಡು ಭೂಮಿ ಅಲ್ಲವೇ ಅಲ್ಲ. ಅಲ್ಲಿ ನೀರಿದೆ ಎಂದು ಭಾರತ ಕಳುಹಿಸಿದ್ದ ಚಂದ್ರಯಾನ ಒಂದು ಪತ್ತೆ ಹಚ್ಚಿದ ಬಳಿಕ ಇದೀಗ ಚಂದ್ರನ ಮೇಲೆ ಪಾರುಪತ್ಯ ಸಾಧಿಸಲು ಅಮೆರಿಕ, ರಷ್ಯಾ ಸೇರಿದಂತೆ ದಿಗ್ಗಜ ರಾಷ್ಟ್ರಗಳು ಮತ್ತೆ ರೇಸ್ಗೇಳಿದಿವೆ. ಇದೀಗ ಎಲ್ಲರ ಚಿತ್ತ ನೆಟ್ಟಿರುವುದು ಭಾರತದ ಚಂದ್ರಯಾನ ಮೂರರತ್ತ. ಹಾಗಾದರೆ ಚಂದ್ರಯಾನ ಮೂರರ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಬಳಿಕ ಏನಾಗುತ್ತೆ ಅನ್ನುವ ಕುತೂಹಲ ನಿಮಗೆ ಇದ್ದೇ ಇದೆ. ಅದೇನು ಅನ್ನೋದನ್ನು ನಾವು ಹೇಳ್ತೀವಿ ಕೇಳಿ. ಚಂದ್ರನ ಅಂಗಳದ ಮೇಲೆ ಲ್ಯಾಂಡರ್ ಅನ್ನು ಇಳಿಸುವುದೇ ದೊಡ್ಡ ಸವಾಲಿನ ಕೆಲಸ. ನೌಕೆ ತನ್ನದೇ ಸಾಮರ್ಥ್ಯವನ್ನು ಬಳಸಿಕೊಂಡು ಚಂದ್ರನ ಅಂಗಳದ ಮೇಲೆ ಇಳಿಬೇಕು. ಇಳಿದ ಬಳಿಕ ಲ್ಯಾಂಡರ್ ಒಡಲಿನಲ್ಲಿ ಜೋಪಾನವಾಗಿ ಹೊತ್ತು ತಂದಿರುವ ರೋವರ್ ಚಂದ್ರನ ಅಂಗಳಕ್ಕೆ ಇಳಿಯುತ್ತೆ. ಆರು ಚಕ್ರಗಳನ್ನು ಹೊಂದಿರುವ ಈ ರೋವರ್ ಚಂದ್ರನ ಮೇಲೆ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡುತ್ತೆ. ಇತ್ತ ಲ್ಯಾಂಡರ್ ಕೂಡ ತಾನಿರುವ ಸ್ಥಳದಲ್ಲೇ ತನ್ನಲ್ಲಿರುವ ಹಲವು ಪೇಲೋಡ್ ಅಂದರೆ ಲ್ಯಾಂಡರ್ನಲ್ಲಿ ಅಳವಡಿಸಿರುವ ವೈಜ್ಞಾನಿಕ ಉಪಕರಣಗಳ ಮೂಲಕ ಪ್ರಯೋಗಗಳನ್ನು ಮಾಡುತ್ತೆ. ಇನ್ನೊಂದು ವಿಷಯವನ್ನು ನೀವು ಇಲ್ಲಿ ತಿಳಿಯಲೇಬೇಕು. ಅದೇನೆಂದರೆ ಲ್ಯಾಂಡರ್ ಹಾಗೂ ರೋವರ್ನ ಜೀವಿತಾವಧಿ ಚಂದ್ರನ ಅಂಗಳದ ಮೇಲೆ ಕೇವಲ 14 ದಿನಗಳು ಮಾತ್ರ. 14 ದಿನಗಳು ಮಾತ್ರ, ಯಾಕಂದರೆ ಚಂದ್ರನ ಒಂದು ಹಗಲು ಅಂದರೆ ಭೂಮಿಯ 14 ದಿನಗಳು. ಅಷ್ಟು ಸಮಯ ಮಾತ್ರ ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳುತ್ತೆ. ಮುಂದಿನ 14 ದಿನಗಳು ಸಂಪೂರ್ಣ ಕತ್ತಲು. ಆ ಸಮಯದಲ್ಲಿ ರೋವರ್ ಹಾಗೂ ಲ್ಯಾಂಡರ್ ಇರುವ ಪ್ರದೇಶದ ಉಷ್ಣಾಂಶ -200ಕ್ಕೂ ಕಡಿಮೆ ಸೆಲ್ಸಿಯಸ್ ಇರುತ್ತೆ. ಇಂತಹ ವಾತಾವರಣದಲ್ಲಿ ರೋವರ್ ಹಾಗೂ ಲ್ಯಾಂಡರ್ ಉಪಕರಣಗಳು ಕೆಲಸ ಮಾಡುವುದು ತುಂಬಾನೇ ಕಷ್ಟ. ಇನ್ನು ಲ್ಯಾಂಡರ್ನಲ್ಲಿ ಪ್ರಮುಖವಾಗಿ 4 ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಲಾಗಿದೆ. ಮೊದಲನೆಯದು ರಾಂಭ ಅಂದರೆ ರೇಡಿಯೋ ಅನಾಟಮಿ ಆಫ್ ಮೂನ್ ಬೌಂಡ್ ಹೈಪರ್ ಸೆನ್ಸಿಟಿವ್ ಅಯಾನಾಸ್ಪಿಯರ್ ಆ್ಯಂಡ್ ಅಟ್ಮಾಸ್ಪಿಯರ್. ಈ ಉಪಕರಣ ಚಂದ್ರನ ಮೇಲಿರುವ ದ್ರವ್ಯ ಸ್ಥಿತಿ ಹಾಗೂ ಚಂದ್ರನ ಮೇಲಿರುವ ಅಯಾನ್ ಹಾಗೂ ಎಲೆಕ್ಟ್ರಾನ್ ಸಾಂದ್ರತೆಯನ್ನು ಅಳೆಯುತ್ತೆ. ಎರಡನೇ ಉಪಕರಣ ಚಂದ್ರಾಸ್ ಸರ್ಫೇಸ್ ಥರ್ಮೋಫಿಸಿಕಲ್ ಎಕ್ಸ್ಪೆರಿಮೆಂಟ್. ಈ ಉಪಕರಣ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೇಲ್ಮೆಯ ಉಷ್ಣ ಗುಣಲಕ್ಷಣಗಳ ಮಾಪನ ಕೈಗೊಳ್ಳಲಿದೆ. ಮೂರನೇ ಉಪಕರಣ ಇನ್ಸ್ಟ್ರೂಮೆಂಟ್ ಫಾರ್ ಲೂನರ್ ಸಿಸಮಿಕ್ ಆಕ್ಟಿವಿಟಿ. ಈ ಉಪಕರಣ ಲ್ಯಾಂಡರ್ ಲ್ಯಾಂಡಿಂಗ್ ಸೈಟ್ ಬಳಿ ಕಂಪನಗಳು ಆಗುತ್ತದ ಎಂದು ಗಮನಿಸಿ ಅದನ್ನು ಅಳೆಯುತ್ತೆ. ಇನ್ನು ನಾಲ್ಕನೇ ಉಪಕರಣ ಲೇಸರ್ ರೆಟ್ರೋ ರಿಫ್ಲೆಕ್ಟರ್ ಅರೇ. ಇದು ಚಂದ್ರನ ಒಟ್ಟಾರೆ ರಚನೆಯ ಕುರಿತು ಅಧ್ಯಯನವನ್ನು ಮಾಡುತ್ತೆ. ಇನ್ನು ರೋವರ್ನಲ್ಲಿಯೂ ಎರಡು ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಲಾಗಿದೆ. ಮೊದಲನೆಯದು ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ಡೌನ್ ಸ್ಪೆಕ್ಟ್ರೋಸ್ಕೋಪ್. ಈ ಉಪಕರಣ ಚಂದ್ರನ ಮಣ್ಣಿನಲ್ಲಿರುವ ರಾಸಾಯನಿಕ ಸಂಯೋಜನೆ ಮತ್ತು ಖನಿಜ ಸಂಯೋಜನೆಯನ್ನು ಅಳೆಯುತ್ತೆ. ಮತ್ತೊಂದು ಉಪಕರಣ ಅಂದರೆ ಅದು ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್. ಈ ಉಪಕರಣವು ಚಂದ್ರನ ಲ್ಯಾಂಡಿಂಗ್ ಸೈಟ್ನ ಸುತ್ತ ಇರುವ ಚಂದ್ರನ ಮಣ್ಣು ಮತ್ತು ಬಂಡೆಗಳ ಧಾತು ರೂಪದ ಸಂಯೋಜನೆಯನ್ನು ಅನ್ವೇಷಣೆ ಮಾಡಲಿದೆ. ಭಾರತದ ಮಹತ್ವಾಕಾಂಕ್ಷೆಯ ಚಂದ್ರಯಾನ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲಿನ ಜೊತೆಗೆ ಹೊಸ ಭಾಷ್ಯವನ್ನು ಬರೆಯಲಿದ್ದು ಚಂದ್ರನ ದಕ್ಷಿಣ ಧ್ರುವದ ಅಂಗಳದ ಮೇಲಿರುವ ಕೌತುಕವನ್ನು ಭೇದಿಸಲು ಇಸ್ರೋ ಕಾಲಿಟ್ಟಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.